ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಸಂಭ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತಲ್ಲೀನವಾಗಿದ್ದು ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಮಾತ್ರ ಗೊಂದಲದ ಹುತ್ತ ಬೆಳೆದಿದೆ. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ವಿ ಪುನುರಾಜ್ ವರ್ಗಾವಣೆ ರದ್ದುಗೊಂಡಿರುವುದರಿಂದ ಅವರ ಮರುಭರ್ತಿ ಕುರಿತಾದ ಅತಂತ್ರ ಸ್ಥಿತಿ ಹಾಗೆಯೇ ಉಳಿದಿದೆ. ಜಿಲ್ಲಾಡಳಿತಕ್ಕೆ ಮತ್ತೆ ಅತಂತ್ರದ ಬಿರುಗಾಳಿ ಬೀಸಿದೆ. ದೀಪಾವಳಿಯ ಸಂಭ್ರಮದಲ್ಲಿರುವ ಕರಾವಳಿಯಲ್ಲಿ ಜಿಲ್ಲಾಡಳಿತ ಮಾತ್ರ ಸೂತ್ರವಿಲ್ಲದ ಗಾಳಿಪಟದಂತೆ ಅಲುಗಾಡಲು ಶುರುವಾಗಿದೆ. ಕಾರಣ ಇಷ್ಟೇ, ಜಿಲ್ಲಾಧಿಕಾರಿ ಸ್ಥಾನದಲ್ಲಿ ಅತ್ಯುನ್ನತ ಕೆಲಸ ಕಾರ್ಯಗಳ ಮೂಲಕ ಜನಪ್ರೀತಿ ಗಳಿಸಿದವರು ವೇಲುಸ್ವಾಮಿ ಪೋನುರಾಜ್. ಹೌದು, ತನ್ನ ದಿಟ್ಟ ಕಾರ್ಯ ಯೋಜನೆಗಳ ಮೂಲಕ ಕರಾವಳಿಯ ಆಡಳಿತಕ್ಕೆ ಚುರುಕು ನೀಡಿದ ಮತ್ತು ಜನಪರವಾಗಿ ನಿರ್ಧಾರ ಕೈಗೊಳ್ಳುತ್ತಿದ್ದ ಡಿಸಿ ಪೋನುರಾಜ್ರನ್ನು ದಿಢೀರ್ ರಾಜ್ಯ ಸರ್ಕಾರದ ಆದೇಶದಂತೆ ವರ್ಗಾವಣೆ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳ ತವರು ನೆಲ ಶಿವಮೊಗ್ಗಕ್ಕೆ ಪೋನುರಾಜ್ರನ್ನ ದಿಢೀರ್ ವರ್ಗಾವಣೆಗೊಳಿಸಿದ ರಾಜ್ಯ ಸರ್ಕಾರ ಆದೇಶವನ್ನು ಕೇಳಿ ಡಿಸಿ ಬಿಡಿ ಉಳಿದ ಜನತೆ ಕೂಡ ಬೆಚ್ಚಿಬಿದ್ದಿದ್ರು. ಖಾಲಿಯಾದ ಹುದ್ದೆಗೆ ವೀರಪ್ಪ ಮೊಯ್ಲಿಯವರ ಕೇಂದ್ರ ಹುದ್ದೆಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಈ ಹಿಂದೆ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಸುಬೋಧ್ ಯಾದವ್ ಅವರನ್ನ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿ ನೇಮಕ ಮಾಡಿದ್ರು. ತಕ್ಷಣವೇ ಮೂರ್ನಾಲ್ಕು ಇಲಾಖಾ ಸಭೆ ನಡೆಸಿದ ಸುಬೋಧ್ ಯಾದವ್ ಅಧಿಕಾರಿಗಳಲ್ಲಿ ಬಿಸಿ ಮುಟ್ಟಿಸಿದ್ರು. ಬಂಟ್ವಾಳದಲ್ಲೂ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ರು. ಈ ಹಂತದಲ್ಲಿ ಪೊನ್ನುರಾಜ್ ವರ್ಗಾವಣೆಗೆ ಸಂಬಂಧಿಸಿ ಭಾರೀ ವಿರೋಧ ಕೇಳಿಬಂತು. ಇದೇ ಹೊತ್ತಿನಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪಿ ಶಿವಶಂಕರ್, ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ವಿಜಯ್ ಪ್ರಕಾಶ್ ಅವರನ್ನು ಹುದ್ದೆಯಿಂದ ಕೂಡ ಬದಲಾವಣೆ ಮಾಡಿ ಬೇರೆಯವರನ್ನು ನಿಯುಕ್ತಿಗೊಳಿಸಲಾಯಿತು. ಇದೆಲ್ಲ ನಡೆದು 4-5 ದಿನವಾಗುವಾಗಲೇ ಇದೀಗ ಹೊಸ ಗೊಂದಲ ಸೃಷ್ಟಿಯಾಗಿದೆ. ಶಿವಮೊಗ್ಗಕ್ಕೆ ವರ್ಗಾವಣೆಗೊಳಿಸಲಾಗಿದ್ದ ಪೊನ್ನುರಾಜ್ರ ವರ್ಗ ಆದೇಶವನ್ನು ಸರ್ಕಾರವೇ ಹಿಂದಕ್ಕೆ ಪಡೆದಿದೆ. ಹೀಗಾಗಿ ಪೊನ್ನುರಾಜ್ ಇದ್ದ ಹುದ್ದೆಯಲ್ಲಿ ಇರುವಂತೆ ಸೂಚ್ಯವಾಗಿ ತಿಳಿಸಿದಂತಾಗಿದೆ. ಆದರೆ ಈ ಸುಲಭದ ಹಾದಿಗೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಸುಬೋಧ್ ಯಾದವ್ ಈಗಾಗಲೇ ಮಂಗಳೂರಿನಲ್ಲಿ ಚಾರ್ಜ್ನಲ್ಲಿದ್ದಾರೆ. ಈ ಕಾರಣದಿಂದ ಪೊನ್ನುರಾಜ್ ಈಗ ಅತಂತ್ರಗೊಂಡಿದ್ದಾರೆ. ಈ ಬಗ್ಗೆ ಸ್ವತಃ ಪೊನ್ನುರಾಜ್ರನ್ನ ಸಂಪರ್ಕಿಸಲು ಯತ್ನಿಸಿದರೆ ಅವರ ಮೊಬೈಲ್ ನಾಟ್ ರೀಚೇಬಲ್. ಅಂತೂ ಅವರು ಪ್ರಸ್ತುತ ರಜೆಯಲ್ಲಿದ್ದಾರೆ. ದೀಪಾವಳಿ ಸಂಭ್ರಮ ಮುಗಿದ ತಕ್ಷಣ ಈ ಅತಂತ್ರ ಕುರಿತ ಗೊಂದಲ ಪರಿಹಾರ ಕಾಣುವ ನಿರೀಕ್ಷೆಯೂ ಇದೆ. ಆದರೆ ಈ ಬಾರಿಯ ದೀಪಾವಳಿ ಪೊನ್ನುರಾಜ್ಗೆ ಸ್ವಲ್ಪ ಕಸಿವಿಸಿಯನ್ನು ತಂದಿರುವುದಂತೂ ಸತ್ಯ. ನಮ್ಮ ನಾಡುವಾರ್ತೆಗಾಗಿ ದಿನೇಶ್ ಇರಾ.